ನಾನು ಚುನಾವಣೆಗೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಚುನಾವಣೆಗೆ ಸ್ಪರ್ಧಿಸೋ ಶಕ್ತಿಯು ನನ್ನಲ್ಲಿಲ್ಲ ಹಣಕ್ಕಾಗಿ ನಾನು ಇಲ್ಲಿಗೆ ಬಂದಿಲ್ಲ ಸಪೋರ್ಟ್ ಮಾಡ್ತಾ ಇಲ್ಲ ನಾನು ಚುನಾವಣೆಗೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಚುನಾವಣೆಗೆ ಸ್ಪರ್ಧಿಸುವಂತಹ ಶಕ್ತಿ ಕೂಡ ನನ್ನಲ್ಲಿ ಇಲ್ಲ ಹಣಕ್ಕಾಗಿ ನಾನು ಇಲ್ಲಿಗೆ ಬಂದಿಲ್ಲ ಅಥವಾ ಸಪೋರ್ಟ್ ಮಾಡ್ತಾ ಇಲ್ಲ ಇನ್ನು ಐಟಿ ರೇಡ್ ಮಾಡುತ್ತೆ ಅಂತಲೂ ಕೂಡ ನಾನು ಸಪೋರ್ಟ್ ಮಾಡ್ತಾ ಇಲ್ಲ ಈ ಮೊದಲೇ ನನ್ನ ಮನೆ ಮೇಲೆ ಐಟಿ ರೇಡ್ ಆಗಿದೆ ನನಗೆ ಐಟಿ ಅಥವಾ ಇಡಿಯ ಮೇಲೆ ಯಾವುದೇ ರೀತಿಯ ಭಯ ಕೂಡ ಇಲ್ಲ ಉತ್ತಮ ಕೆಲಸಗಳನ್ನು ಮಾಡ್ತಿರುವಂತಹ ಅಂಕಲ್ಗೆ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ ಸುದ್ದಿಗೋಷ್ಠಿಯಲ್ಲಿ ನಟ ಕಿಚ್ಚ ಸುದೀಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ನಟ ಕಿಚ್ಚ ಸುದೀಪ್ ಒಂದಷ್ಟು ಮಾತುಗಳನ್ನ ಹೇಳಿರುವಂತದ್ದು ನನ್ನ ಮನೆ ಮೇಲೆ ಈಗಾಗಲೇ ಐಟಿ ರೇಡ್ ಆಗಿದೆ ಐಟಿ ಅಥವಾ ಐಡಿ ಇದ್ಯಾವುದರ ಭಯ ಕೂಡ ಇಲ್ಲ ಅಥವಾ ಐಟಿ ರೇಡ್ ಮಾಡ್ತಾರೆ ಅನ್ನುವಂತಹ ಕಾರಣಕ್ಕೆ ನಾನು ಸಪೋರ್ಟ್ ಕೂಡ ಕೊಡ್ತಾ ಇಲ್ಲ ಉತ್ತಮ ಕೆಲಸಗಳನ್ನ ಮಾಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೀಗಾಗಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಬೇರೆ ಇನ್ಯಾವುದೋ ಕಾರಣಕ್ಕೆ ನಾನು ಸಪೋರ್ಟ್ ಮಾಡೋದಾಗ್ಲಿ ಅಥವಾ ಇಲ್ಲಿಗೆ ಬರೋದಾಗ್ಲಿ ಮಾಡ್ತಾ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಚುನಾವಣೆಗೆ ಸ್ಪರ್ಧಿಸುವಂತಹ ಶಕ್ತಿ ಕೂಡ ನನ್ನಲ್ಲಿ ಇಲ್ಲ ಅಂತ ಹೇಳಿ ಸುದೀಪ್ ಹೇಳಿದ್ದಾರೆ ವಾಟ್ ಯು ಸೀ ಆಸ್ ಫ್ಯಾನ್ ಸರ್ ದಿಸ್ ಫ್ಯಾನ್ಸ್ ಹ್ಯಾವ್ ಅರ್ನ್ಡ್ ಫಾರ್ ಆಫ್ಟರ್ 27 ಇಯರ್ಸ್ ಆಫ್ ಹಾರ್ಡ್ ವರ್ಕ್ ಸರ್ 27 ಇಯರ್ಸ್ ಆಫ್ ಹಾರ್ಡ್ ವರ್ಕ್ ಸರ್ ಯು ಥಿಂಕ್ ಮೈ ಫ್ಯಾನ್ಸ್ ಆರ್ ಸೋ naive or vulnerable that they let go of me because of certain stands I take in my life. So this stand what I'm taking is a very human stand, sir. I'm not entering politics, sir. Just to clear, I've just entered the stage of politics, sir, here. I'm not entering politics. ನಾಳೆ ಬೆಳಗ್ಗೆ ಮುಖ್ಯಮಂತ್ರಿಗಳೇ ಸುದೀಪ್ ನೀವು ನಿಂತ್ಕೊಳ್ಳೋದು ಅನಿವಾರ್ಯ ಇದೆ ಅಂತ ಹೇಳಿದ್ರೆ ಆಗ ಚುನಾವಣೆಗೆ ಬರ್ತೀರಾ ಅಯ್ಯೋ ಚಾನ್ಸ್ ಇಲ್ಲ ಸಿನಿಮಾಗಳಿವೆ ಸರ್ ನನಗೆ ಫಿಲ್ಮ್ಸ್ ಇದೆ ನನಗೆ ಕಂಪ್ಲೀಟ್ ಮಾಡಕ್ಕೆ ಸರ್ ನನ್ನ ಪ್ರಕಾರ ಸರ್ ನಾನು ಸರ್ ಕೇಳಿಸ್ಕೊಳ್ಳಿ ಏನೋ ಪ್ರಶ್ನೆ ಕೇಳಿದ್ರಿ ಸರ್ ನಾನು ಚುನಾವಣೆ ನಿಲ್ತಾ ಇಲ್ಲ ಸರ್ ಅನಿವಾರ್ಯ ಅಂತ ಇದ್ದೆ ಅಂತ ಅಲ್ಲ ಸರ್ ಅನಿವಾರ್ಯ ಕಾರಣಗಳಿಗೆ ನಾನು ನಿಲ್ಲೋ ಅಭ್ಯರ್ಥಿನ ಅಲ್ಲ ಸರ್ ನಾನು ನಿಲ್ಬೇಕು ಅಂತ ಸ್ಟ್ಯಾಂಡ್ ತಗೊಂಡಿದ್ದೀನ ಸರ್ ಓಪನ್ ಆಗಿ ಹೇಳ್ಬಿಟ್ಟು ಬಹಳ ನೀಟ್ ಆಗಿ ಸರ್ ಒಳ್ಳೆ ರೀತಿಯಲ್ಲಿ ಆ ನಿಲುವನ್ನ ತಗೊಂಡು ಹೇಳ್ಬಿಟ್ಟೆ ಬಂದು ನಿಂತ್ಕೋತೀನಿ ಸರ್ ನನಗೆ ಇಲ್ಲಿ ಬಂದು ಹೋದ್ಮೇಲೆ ಅನಿವಾರ್ಯ ಅಂತ ಹೇಳಿ ನಿಂತ್ಕೊಂಡು ಆ ಸ್ಟ್ಯಾಂಡ್ ನಾನು ಯಾವತ್ತೂ ತಗೊಂಡಿಲ್ಲ ಸರ್ ಹೇಳಿದ್ದನ್ನ ಮಾಡೋದನ್ನ ಮಾತ್ರ ಹೇಳೋಣ ಸರ್